ಈಗ ರಾಮ ಮಂದಿರ ವಿಚಾರಕ್ಕೆ ಬಂದ್ರೆ ನೇಪಾಳದಿಂದ ಶಿಲೆಯನ್ನ ತರಲಾಗಿದೆ ಬೇರೆ ಬೇರೆ ದೇಶಗಳಿಂದ ಮಣ್ ತರಲಾಗಿದೆ ಜೊತೆಗೆ ಪಾಕಿಸ್ತಾನದಿಂದ ಕೂಡ ಏನು ಒಂದು ಜಲವನ್ನ ತೆಗೆದುಕೊಂಡು ಬರೋ ಬಂದಿರೋದು ಸೊ ಇದೆಲ್ಲ ನೋಡಿದಾಗ ಏನಾದ್ರೂ ಇದಕ್ಕೆ ರೀಸನ್ ಇದೆಯಾ ಹೇಗೆ ನೋಡಿ ರಾಮ ಇದ್ದಾಗ ಅಖಂಡ ಭಾರತ ಈಗ ಏನು ಪಾಕಿಸ್ತಾನ ಇದೆ ಅದರ ಕಲ್ಪನೆನೇ ಇರಲಿಲ್ಲ ಹೌದು ಪಾಕಿಸ್ತಾನ ಕೂಡ ಸಪ್ತ ಕ್ಷೇತ್ರ ಅಂತ ಅದನ್ನ ಏಳು ನದಿಗಳು ಸೇರುವಂತಹ ಒಂದು ಪವಿತ್ರ ಭೂಮಿ ಪಾಕಿಸ್ತಾನ ಆ ಮೂಲ್ತಾನ್ ಅಂತಿದೆಯಲ್ಲ ಅದಕ್ಕೆ ಮೂಲಸ್ಥಾನ ಅಂತ ಹೆಸರು ಪ್ಯಾಲಿಸ್ಟೀನ್ಗೆ ಪಾಲಿಸ್ತಾನ ಅಂತ ಹೆಸರು ಹಾಗೆ ಅಫ್ಘಾನಿಸ್ತಾನಕ್ಕೆ ಗಾಂಧಾರ ಅಂತ ಹೆಸರು ಹೀಗೆ ಆ ಎಷ್ಟೊಂದು ಪ್ರಾಂತ್ಯದಲ್ಲಿ ಪಾಕಿಸ್ತಾನ ಅನ್ನೋದು ಭಾರತದಿಂದ ಏನು ಅವಿಭಾಜ್ಯವಾದಂತಹ ಒಂದು ಅಂಗವಾಗಿ ಇತ್ತು ಒಂದು ಕಾಲದಲ್ಲಿ ರಾಮನ ಹುಟ್ಟಿದಂತಹ ರಾಮನು ಆಳಿದಂತಹ ಒಂದು ಅಖಂಡ ಭಾರತದಲ್ಲಿ ಆ ಪಾಕಿಸ್ತಾನದಲ್ಲಿರುವಂತಹ ಸಪ್ತ ಸಿಂಧು ಪ್ರಾಂತ್ಯ ಅನ್ನುವಂಥದ್ದು ನಮಗೆ ತುಂಬಾ ಶಾಸ್ತ್ರೀಯವಾಗಿರುವಂತಹ ಮಹತ್ವ ಇರೋದು ಅನ್ಫಾರ್ಚುನೇಟ್ಲಿ ಅದು ಇವತ್ತು ಭಾರತದ ಜೊತೆ ಜೊತೆಗೆ ಇಲ್ಲ ಆದರೂ ಕೂಡ ಅಲ್ಲಿರುವಂತಹ ತೀರ್ಥಗಳು ಅಲ್ಲಿರುವಂತಹ ನಮ್ಮ ದೇವಸ್ಥಾನಗಳು ನಮಗೆ ಅಲ್ಲಿರುವಂಥ ಜನಗಳ ಮನಸ್ಥಿತಿ ಹೊಂದಾಣಿಕೆ ಇಲ್ಲದೆ ಇರ್ಬೋದು ಅದು ಅಲ್ಲಿರುವಂತಹ ಒಂದು ಯಾವತ್ತಿದ್ರೂ ನಮ್ಮ ಪೂರ್ವಿಕರೇ ಅಲ್ಲೂ ಇರೋದು ಬೇರೆ ಯಾರು ಇಲ್ಲ ಅವರೆಲ್ಲ ಯಾರು ಮುಸಲ್ಮಾನರು ಅಂತ ನಾವ್ ಹೇಳ್ಕೊತಿದ್ದಾರೆ ಅವ್ರು ಯಾರು ಏನ್ ಮುಸಲ್ಮಾನರು ಹುಟ್ಟುತ್ತಾ ಮುಸಲ್ಮಾನರಾಗಿ ಇವತ್ತು ಹುಟ್ಟಿರುವಂತದ್ದು ಒಂದು ಕಾಲದಲ್ಲಿ ಅದು ಕೂಡ ನಮ್ಮ ದೇಶವೇ ಆಗಿತ್ತು ಅಲ್ಲೂ ಕೂಡ ನಮ್ಮ ಋಷಿ ಮುನಿಗಳು ಓಡಾಡಿದ್ದೆ ಅಲ್ಲಿರುವಂತ ಸಪ್ತ ಸಿಂಧು ಕ್ಷೇತ್ರದಲ್ಲಿ ಕೂಡ ಎಲ್ಲ ವೇದ ಇತ್ಯಾದಿ ಎಲ್ಲ ಬಂದದ್ದೆ ಹಾಗಾಗಿ ಅಲ್ಲಿನ ಜಲವನ್ನ ತಂದಿರುವಂತದ್ದು ಕೂಡ ಎಲ್ಲ ಸಪ್ತ ಸಿಂಧುಗಳು ಅಂತ ನಾವು ಕರಿತೀವಿ ಪವಿತ್ರ ನದಿಗಳ ತೀರ್ಥವನ್ನ ರಾಮನಿಗೆ ಪೂಜೆಗೋಸ್ಕರ ತಂದಿದ್ದಾರೆ ಸಾಗರದ ಸಮುದ್ರದ ನೀರನ್ನು ತರ್ತಾರೆ ಮರಳನ್ನ ತರ್ತಾರೆ ವಿಶೇಷವಾಗಿ ಸಮುದ್ರದಿಂದ ಸಮುದ್ರದಿಂದ ಮರಳನ್ನ ಮತ್ತೆ ವಿಶೇಷ ನದಿಗಳಿಂದ ತೀರ್ಥವನ್ನ ತಗೊಂಡ್ ಬರ್ತಾರೆ ಕಳಶ ಇತ್ಯಾದಿಗಳಿಗೆ ಹಾಕಿ ಅದರಲ್ಲಿ ಇರುವಂತಹ ತತ್ವಗಳು ಆವಾಹನೆ ಆಗ್ಲಿ ಅಂತ ಮಾಡ್ಲಿಕ್ಕೆ ಇದು ಸರಿಯಾಗಿರುವಂತಹ ವಿಚಾರವೇ ಈಗ ಕರ್ನಾಟಕಕ್ಕೂ ಮತ್ತೆ ಶ್ರೀರಾಮಗೂ ಅವಿನಾಭಾವವಾಗಿರುವಂತಹ ಒಂದು ಸಂಬಂಧ ಇದೆ ಯಾಕೆಂದ್ರೆ ಆಂಜನೇಯ ಹುಟ್ಟಿದ್ ಕರ್ನಾಟಕದಲ್ಲೇ ಆಂಜನೇಯ ಇಲ್ಲ ಅಂತಂದ್ರೆ ಖಂಡಿತ ಸೀತಾನ್ವೇಷಣ ಏನು ಮಹಾ ಸೀತಾನ್ವೇಷಣೆಯನ್ನು ಮಾಡ್ಲಿಕ್ಕೆ ಪಂಡಿತ ಅವನು ಅವನು ಆಂಜನೇಯ ಸ್ವಾಮಿ ಇಲ್ಲ ಅಂತಂದ್ರೆ ಆ ರಾಮ ಖಂಡಿತ ಸೀತಾನ್ವೇಷಣೆಯನ್ನು ಮಾಡ್ತಿದ್ನೋ ಇಲ್ವೋ ಅಂತ ಅನ್ಸತ್ತೆ ಕಥೆಯನ್ನ ನೋಡಿದ್ರೆ ಅದು ಕೂಡ ಭಗವಂತನ ಲೀಲೆ ಅಂತ ಅಂದ್ಕೊಳ್ಳಿ ಆದ್ರೆ ಆ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ಎಲ್ಲ ಊರಿಗೂ ರಾಮನಿಗೂ ಒಂದು ನಂಟಿದೆ ಬಟ್ ಕರ್ನಾಟಕಕ್ಕೆ ಅಂತ ನಾವು ನೋಡಿದಾಗ ಆಂಜನೇಯ ಸ್ವಾಮಿ ನಮ್ಮವರೇ ಹಾಗಾಗಿ ಕರ್ನಾಟಕದಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲೂ ಇಲ್ಲ ನೋಡಿಬೇಕಂದ್ರೆ ಕರ್ನಾಟಕದಲ್ಲಿ ವ್ಯಾಸ ಅನೇಕ ಸಾವಿರ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠೆ ಮಾಡ್ಬಿಟ್ಟಿದೆ ಪ್ರತಿ ಊರಲ್ಲೂ ಒಬ್ಬೊಬ್ಬ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠೆ ಮಾಡಿರ್ತದೆ ಹಾಗಾಗಿ ರಾಮದೇವರಿಗೆ ಸಹಾಯವನ್ನ ಕೊಟ್ಟು ಯಾವಾಗ್ಲೂ ರಾಮನ ಸೇವೆಯನ್ನು ಮಾಡಿದಂತ ಆಂಜನೇಯ ಸ್ವಾಮಿ ಹುಟ್ಟಿದ್ ನಮ್ಮ ಕರ್ನಾಟಕದಲ್ಲಿ ಒಂದು ನಂಟು ಇವತ್ತಿಗೆ ರಾಮನ ವಿಗ್ರಹ ಹೋಗಿದ್ದು ಹೆಗ್ಗಡ ದೇವನ ಕೋಟೆ ಕಲ್ಲು ಅದು ಬಳಬತ್ ಕಲ್ಲು ಅಂತೀವಿ ಸ್ವಲ್ಪ ಕೃಷ್ಣ ಶಿಲೆ ಅಂತ ಕೆಲವರು ಕರೀತಾರೆ ಹಾಗಾಗಿ ಅದೊಂದು ಕಲ್ಲು ಅದು ಇಲ್ಲಿಂದನೆ ಹೋಗಿದ್ದು ಮಾಡದಂತ ಶಿಲ್ಪಿ ಇಲ್ಲಿಯವರು ಪೂಜೆಯನ್ನ ಮಾಡಿಸಿರುವ ಪ್ರತಿಷ್ಠೆಯನ್ನ ಮಾಡಿಸಿರೋರು ಬಹುಪಾಲು ಕರ್ನಾಟಕದವರೇನೆ ಅಂದ್ರೆ ಪ್ರಾಣ ಪ್ರತಿಷ್ಠೆಯನ್ನ ಮಾಡಿಸ್ಲಿಕ್ಕೆ ಹೋಗ್ತಿರುವಂತ ಪುರೋಹಿತರು ಬಹುಪಾಲು ಕರ್ನಾಟಕದವರೇನೆ ಈಗ ರಾಮನಗರದ ರಾಮದೇವರ ಬೆಟ್ಟದ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಐತಿಹಾಸಿಕ ಆ ಅದೊಂದೇ ಅಲ್ಲ ತುಂಬಾ ಐತಿಹಾಸಿಕವಾಗಿರುವಂತಹ ಒಂದು ರಾಮ ಇಲ್ಲಿಗೆ ಬಂದದ್ದಕ್ಕೆ ರಾಮ ಇಲ್ಲಿ ಇದ್ದದ್ದಕ್ಕೆ ಆ ತುಂಬಾ ಐತಿಹಾಸಿಕ ಸ್ಥಳಗಳಿದೆ ಇದರಲ್ಲಿ ನೀವು ಹೇಳಿದ್ರಿ ಆ ರಾಮದೇವ್ರ ಬೆಟ್ಟ ಅಂತ ಇದು ಒಂದೇ ಅಲ್ಲ ನೀವು ಅಂಜನಾದ್ರ ಬೆಟ್ಟ ಅಂತ ಹೇಳಿದ್ರಿ ಮತ್ತೆ ನಾಮಚಿಲುಮೆ ಅಂತ ಆ ನಮ್ಮ ಇಲ್ಲೇ ಹತ್ತಿರದಲ್ಲಿ ಬೆಂಗಳೂರು ಹತ್ತಿರದಲ್ಲಿ ಒಂದು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ನಾಮಚೆಲುಮೆ ಅಂದ್ರೆ ರಾಮದೇವರು ಇಲ್ಲಿಗೆ ಬಂದಿದ್ದಕ್ಕೆ ತುಂಬಾ ಸ್ಪಷ್ಟವಾಗಿರುವಂತಹ ಒಂದು ನಿದರ್ಶನಗಳು ತುಂಬಾ ಕಡೆ ಇದೆ ಹಾಗಾಗಿ ಆ ಹೇಳಲಿಕ್ಕೆ ಸಾಧ್ಯ ಇಲ್ಲ ರಾಮನ ಉಪಾಸನೆ ಹೇಗೆ ಭದ್ರಾಚಲ ಅನ್ನುವಂತ ತುಂಬಾ ದೊಡ್ಡ ಕ್ಷೇತ್ರ ಆಂಧ್ರದಲ್ಲಿದೆ ರಾಮನ ಎಷ್ಟೋ ದೇವಸ್ಥಾನಗಳು ಸಾವಿರಾರು ವರ್ಷ ಹಳೆದಾಗಿರುವಂತ ದೇವಸ್ಥಾನಗಳು ನಮ್ಮ ಕರ್ನಾಟಕದಲ್ಲೂ ಇದೆ ಹಾಗಾಗಿ ಈ ಕರ್ನಾಟಕದಿಂದ ವಿಶೇಷ ಹೇಗೆ ಆಂಜನೇಯ ಸ್ವಾಮಿಯ ಸೇವೆಯನ್ನ ಭಗವಂತನಾಗಿರುವಂತಹ ಶ್ರೀರಾಮಚಂದ್ರ ಸ್ವೀಕಾರವನ್ನ ಮಾಡದ ಹಾಗೆ ಇವತ್ತು ನಿಜವಾಗ್ಲು ಇವರೆಲ್ಲ ಆಂಜನೇಯರೇ ಯಾರು ಶಿಲ್ಪಕಲೆಯನ್ನು ಮಾಡಿದವರು ಅಲ್ಲಿ ಹೋಗ್ತಿರುವಂತ ಪುರೋಹಿತರೆಲ್ಲ ರಾಮನಿಗೆ ಸೇವೆ ಮಾಡಕ್ ಹೋಗಿದ್ದಾರೆ ಅನ್ನುವಂತ ರೀತಿ ಭಾಸವಾಗತ್ತೆ